ಗೈಸ್, 2019 ಅಲ್ಲೂ ಕೂಡ ಒಂದು ಕ್ವಶನ್ ಇದೆ 12 ಮಾರ್ಕ್ಸ್ ಗೆ. ದ ಬಿಸ್ನೆಸ್ ಆಫ್ ಬೇಟಾ ಲಿಮಿಟೆಡ್ ಪರ್ಚೇಸ್ ಬೈ ಆಲ್ಫಾ ಲಿಮಿಟೆಡ್ ಆನ್ 1/4/2018. ದ ಪರ್ಚೇಸ್ ಕನ್ಸಿಡರೇಷನ್ ಅಗ್ರೀಡ್ ಆಸ್ ಫಾಲೋಸ್: ಎ ಪೇಮೆಂಟ್ ಆಫ್ ಕ್ಯಾಶ್ ಅಟ್ 90 ಫಾರ್ ಎವ್ರಿ ಈಕ್ವಿಟಿ ಶೇರ್ಸ್ ಇನ್ ಬೇಟಾ ಕಂಪನಿ. ಬೇಟಾ ಕಂಪನಿನಲ್ಲಿ ಇರ್ತಕ್ಕಂತಹ ಪ್ರತಿ ಒಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಗೆ 90 ರೂಪಾಯಿ ಕ್ಯಾಶ್ ಕೊಡ್ತಾ ಇದಾರಂತೆ. ಕರೆಕ್ಟ್ ಏನಪ್ಪ ನೋಡಿ, ಬ್ಯಾಲೆನ್ಸ್ ಶೀಟ್ ಹಾಗೆ ಕೆಳಗೆ ಕೊಟ್ಟಿದ್ದಾರೆ, 6,000 ಈಕ್ವಿಟಿ ಶೇರ್ಸ್ ಆಫ್ 500 ಈಚ್ ಅಂತ ಹೇಳ್ತಾರೆ. ಅದಕ್ಕೆ ಒಟ್ಟು 8,000 ಶೇರ್ಸ್ ಇದಾರೆ, 6,000 ಇದಾರೆ. 6,000 ಒಬ್ಬೊಬ್ಬರಿಗೆ 90 ರೂಪಾಯಿ ಕ್ಯಾಶ್ ಬಂದ್ರೆ 6,000 × 90 ಅಂದ್ರೆ 5,40,000 ಬರುತ್ತೆ. ಆನ್ ಎಕ್ಸ್ಚೇಂಜ್ ಆಫ್ 4 ಶೇರ್ಸ್ ಆಫ್ ಆಲ್ಫಾ ಕಂಪನಿ. ನೋಡಿ, ಆಲ್ಫಾ ಕಂಪನಿಯ 4 ಶೇರ್ಸ್ ಗೆ ಓಕೆನಾ 75 ಕೋಟೆಡ್ ಇನ್ ದ ಮಾರ್ಕೆಟ್ 140 ಫಾರ್ ಎವ್ರಿ ಶೇರ್ಸ್ ಇನ್ ಬೇಟಾ ಕಂಪನಿ. ಬೇಟಾ ಕಂಪನಿಯಲ್ಲಿ ಇರತಕ್ಕಂತಹ ಪ್ರತಿ 1 ಶೇರ್ ಹೋಲ್ಡರ್ಗೆ 4 ಶೇರ್ ಕೊಡ್ತಾ ಇದ್ದಾನಂತೆ ಆಲ್ಫಾ ಕಂಪನಿ. ನೀವೇ ಯೋಚನೆ ಮಾಡಿ ನೋಡಿ, ಆಲ್ಫಾ ಕಂಪನಿಯವ್ರು ಎಷ್ಟು ಕೊಡ್ತಾ ಇದಾರೆ? 4 ಶೇರ್ಸ್. ಅವಾಗ ಹೇಳಿದ್ನಲ್ಲ, ವರಲಕ್ಷ್ಮಿ ಕಂಪನಿ 20 ಶೇರ್ಗೆ 10 ಶೇರ್ ಅಂತ. ಇಲ್ಲಿ ವರಲಕ್ಷ್ಮಿ ಕಂಪನಿ 1 ಶೇರ್ಗೆ ಎಷ್ಟು ಕೊಡ್ತಾ ಇದಾರೆ? 4 ಶೇರ್. ಇಲ್ಲಿ ಲಾಭ ಬರ್ತಾ ಇದೆ, ಅರ್ಥ ಆಗ್ತಿದ್ಯಾ? ಅದು 140 ರೂಪಾಯಿ ರೇಟ್ ಅಲ್ಲಿ. ಫರ್ದರ್ ಪೇಮೆಂಟ್ ಕ್ಯಾಶ್ 550 ಫಾರ್ ಎವ್ರಿ ಡಿಬೆಂಚರ್ಸ್ ಇನ್ ಬೇಟಾ ಲಿಮಿಟೆಡ್ ವಿಚ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ಅಗ್ರೀಡ್ ಟು ಅಕ್ಸೆಪ್ಟ್ ಇನ್ ಫುಲ್ ಡಿಸ್ಚಾರ್ಜ್ ಆಫ್ ದೇರ್ ಡಿಬೆಂಚರ್. ಇದು ಪಿಸಿ ನನ್ ಬರಲ್ಲ, ನಾನು ಹೇಳ್ಕೊಡ್ತೀನಿ ಏನ್ ಮಾಡಬೇಕು ಅಂತ ಹೇಳಿ. ಇನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ 6,000 ಈಕ್ವಿಟಿ ಶೇರ್ಸ್, 1,514% ಡಿಬೆಂಚರ್ಸ್, ಸಂಡ್ರಿ ಕ್ರೆಡಿಟರ್ಸ್, ವರ್ಕ್ಮನ್ ಸೇವಿಂಗ್ಸ್ ಫಂಡ್, ಇನ್ಶೂರೆನ್ಸ್ ಫಂಡ್, ರಿಸರ್ವ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಪೇಟೆಂಟ್, ಫರ್ನಿಚರ್, ವರ್ಕ್ ಇನ್ ಪ್ರೋಗ್ರೆಸ್, ಸ್ಟಾಕಿಂಗ್ ಟ್ರೇಡ್, ಸಂಡ್ರಿ ರಿಟರ್ಸ್, ಬ್ಯಾಂಕ್. ಇಷ್ಟು ಕೊಟ್ಟಿದ್ದಾನಪ್ಪ, ಎಲ್ಲಾ ಅಸೆಟ್ಸ್ ತಗೊಂಡು ಹೋಗ್ತಾ ಇದ್ದಾನೆ, ಎಲ್ಲಾ ಲಯಬಿಲಿಟೀಸ್ ತಗೊಂಡು ಹೋಗ್ತಾ ಇದ್ದಾನೆ. ಏನಪ್ಪ ಈಗ 2019 ಕ್ವಶನ್ ಪೇಪರ್ 12 ಮಾರ್ಕ್ಸ್ ಗೆ ಯಾವ ಮೆಥಡ್ ಅಲ್ಲಿ ಇದೆ ಅಂದ್ರೆ ಪಿಸಿ ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಇದೆ. ಯಾಕೆ? ಯಾವ ಎಷ್ಟು ಎಷ್ಟು ಕೊಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಕರೆಕ್ಟ್ ಏನಪ್ಪ? ಈಗ ಫಸ್ಟ್ ಶೇರ್ ಕ್ಯಾಪಿಟಲ್ ನೋಡಿ, ಒಟ್ಟು 6,000 ಶೇರ್ಸ್ ಇದ್ದಾರೆ, ಪ್ರತಿ 1 ಶೇರ್ಗೆ 4 ಶೇರ್ಸ್ ಕೊಡ್ತಾ ಇದ್ದಾರೆ. 6,000 ಶೇರ್ಸ್, 1 ಶೇರ್ಗೆ 4 ಶೇರ್ಸ್ ಅಂದ್ರೆ 24,000 ಶೇರ್ಸ್ ಯಾವ ರೇಟಲ್ಲಿ? 140 ರೂಪಾಯಿ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟು ಬರುತ್ತೆ? 33,60,000. ಕ್ಯಾಶ್ ಒಬ್ಬೊಬ್ಬರಿಗೆ 90 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದಾನೆ, 540,000. ಒಟ್ಟು 39,00,000 ಪಿಸಿ. ಕ್ಲಿಯರ್ ಏನಪ್ಪ? ಈಗ ಲೆಡ್ಜರ್ಸ್ ಇನ್ ಆಲ್, ಸಾರಿ, ಮಾರ್ಕೆಟ್ ವ್ಯಾಲ್ಯೂ ತಗೋಬೇಕಲ್ಲ. ಹೌದು ಹೌದು, ಯಾವಾಗಲೂ ಮಾರ್ಕೆಟ್ ವ್ಯಾಲ್ಯೂನು ತಗೋಬೇಕು. ರಿಯಲೈಸೇಷನ್ ಅಕೌಂಟ್, ನಾನು ಅವಾಗಲೇ ಹೇಳಿದಾಗೆ ಎಲ್ಲ ಅಸೆಟ್ಸ್, ಎಲ್ಲ ಲಯಬಿಲಿಟೀಸ್. ಇಲ್ಲಿ ಯಾವ್ದಾವ್ದು ಲಯಬಿಲಿಟೀಸ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್, ಎಲ್ಲರೂ ಅಲ್ಲೇ ಕನ್ಫ್ಯೂಸ್ ಆಗುತ್ತೆ. ಇದೊಂದು ಪ್ರಾಬ್ಲಮ್ ನೋಡ್ಕೊಂಡ್ರೆ ಸಾಕು, ನೆಟ್ ಅಸೆಟ್ ಮತ್ತೆ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಏನೇನ್ ತಗೋಬೇಕು, ಏನೇನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ಫಸ್ಟ್ ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಬಿಲ್ಡಿಂಗ್ 11 ಲ್ಯಾಕ್ಸ್, ಆಮೇಲೆ ಪ್ಲಾಂಟ್ ಅಂಡ್ ಮಿಷನರಿ ಹೇಳ್ತಾ, ಆಮೇಲೆ ಪೇಟೆಂಟ್ಸ್ 2,40,000, ಒಂದ್ ನಿಮಿಷ, ಆಮೇಲೆ ಫರ್ನಿಚರ್ 2,60,000, ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ 8,19,000, 8,15,000, ಆಮೇಲೆ ಸ್ಟಾಕ್ ಇನ್ ಟ್ರೇಡ್ 1,85,000, ಆಮೇಲೆ ಸಂಡ್ರಿ ಡೆಟರ್ಸ್ 2,65,000, ಆಮೇಲೆ ಬ್ಯಾಂಕ್ ತಗೊಂಡಿಲ್ಲ, ಎಲ್ಲ ತಗೊಂಡು ಹೋಗ್ತಾರೆ, ಏನು ಹೇಳಿಲ್ಲ ಅಂದ್ರೆ ಎಲ್ಲ ಓಕೆ, ಬ್ಯಾಂಕ್ 85,000, ಎಲ್ಲ ಅಸೆಟ್ಸ್ ತಗೊಂಡು ಹೋಗ್ತಾರೆ, ಇನ್ಕ್ಲೂಡಿಂಗ್ ಕ್ಯಾಶ್ ತಗೊಂಡು ಹೋಗ್ತಾರೆ. ಈಗ ವೆರಿ ಇಂಪಾರ್ಟ್ ಪ್ರಾಬ್ಲಮ್ ನಲ್ಲಿ ಹೇಳಿದ್ರೆ ಮಾತ್ರ ಕ್ಯಾಶ್ ತಗೊಂಡು ಹೋಗ್ತಾರೆ ಅಂತ ತಗೋಬಾರ, ಅರ್ಥ ಆಗ್ತಿದ್ಯಾ? ಈಗ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಸಂಡ್ರಿ ಕ್ರೆಡಿಟ್ ಕಾರ್ಡ್ಸ್ ಎಷ್ಟಪ್ಪ ಇದೆ? 2,50,000, ಆಮೇಲೆ ವರ್ಕ್ಮನ್ ಸೇವಿಂಗ್ಸ್ ಫಂಡ್ 2,00,000, ಇನ್ಶೂರೆನ್ಸ್ ಫಂಡ್ ಕರೆಕ್ಟ್ ಏನಪ್ಪ ಕರೆಕ್ಟ್, ಇನ್ಶೂರೆನ್ಸ್ ಫಂಡ್ 65,000,
65,000. Debentures. 6,50,000. ಅದನ್ನು ಬಂದು ಅಲ್ಲಿಗೆ ರಿಸರ್ವ್ ಫಂಡ್ ಪ್ರಾಫಿಟ್ ಅಂಡ್ ಲಾಸ್ ಫಂಡ್ ಬಿಟ್ಟು ಇನ್ನೆಲ್ಲ ತಗೊಂಡಿದ್ವಿ ಕರೆಕ್ಟ್ ಅನ್ನಪ್ಪ. ಇಕ್ವಿಟೇಷನ್ ಕ್ಯಾಪಿಟಲ್ ಬಿಟ್ಟು ಇದಕ್ಕೆ ಎಷ್ಟು ಪಿ ಸಿ ಕೊಡ್ತಾ ಇದಾರೆ ಅಂತಪ್ಪ, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಪಿ ಸಿ ಡ್ಯೂ 39 lakhs. ನೀವು ಟೋಟಲ್ ಮಾಡೋದಕ್ಕೆ ಜಾಸ್ತಿ ಕಷ್ಟ ತಗೋಬಿಡಿ. ಅಸೆಟ್ಸ್ ಆಗಿ ಟೋಟಲ್ ನೋಡಿದ್ರೆ 45 lakhs ಇದೆ. ಇಲ್ಲಿ 39 ಇಲ್ಲ ಆಗ್ತು. ಅಲ್ಲಿಗೆ ಡೆಬಿಟ್ ಗಿಂತ ಎದ್ ಕಡೆ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಕರೆಕ್ಟ್. ಅಲ್ಲಿಗೆ ನಮಗೆ 9, 5, 11, 16, 9, 10, 16, 18, 20, 50,65,000. 50,65,000 45 lakhs ಹೋದ್ರೆ ಎಷ್ಟು? 5,65,000 ಬರುತ್ತೆ. ಕರೆಕ್ಟ್ ಏನಪ್ಪ? ಇದನ್ನ ಯಾರ ಅಕೌಂಟ್ ಹಾಕೋಣ? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಆಯ್ತೇನಪ್ಪ? ಈಸಿ ಇದೇನಪ್ಪ? ಈಸಿ ನೋಡಿದ್ರೆ ಅಯ್ಯೋ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ, ಬಟ್ ನೋಡಿ ಎಷ್ಟು ಈಸಿ ಆಗಿದೆ. ಕರೆಕ್ಟ್. ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದ್ಯಪ್ಪ? 30 lakhs. 30 lakhs ಕರೆಕ್ಟಾ? ಕರೆಕ್ಟ್ ಸರ್. ಆಮೇಲೆ ರಿಸರ್ವ್ ಫಂಡ್ ಎಷ್ಟಿದ್ಯಪ್ಪ? 2,75,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 60,000. ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಎಷ್ಟು ಬಂದಿದೆ? 5,65,000 ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ 10, 1, 7, 14, 20 39 lakhs ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಇವ್ರಿಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 33,60,000 ಕೊಡ್ತಾ ಇದ್ವಿ, ಕ್ಯಾಶು 5,40,000 ಕೊಡ್ತಾ ಇದ್ವಿ. ಅಲ್ಲಿಗೆ ಎರಡೂ ಕಡೆ 39 lakhs, 39 lakhs ಸರಿ ಇತ್ತು. ಕ್ಯಾಶ್ ಅಕೌಂಟ್ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅಕೌಂಟ್ ಟ್ಯಾಲಿ ಆಗೋದು. ಏನ್ ಕೇಳಿದಾನೆ? ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಆಲ್ಫಾ. ಇದೇ ತುಂಬಾ ಇಂಪಾರ್ಟೆಂಟ್. ಈಗ ನಾನು ಜರ್ನಲ್ ಎಂಟ್ರೀಸ್ ತೋರಿಸ್ತೀನಿ. ಮೂರ್ ಜರ್ನಲ್ ಎಂಟ್ರಿ ಗೊತ್ತಲ್ಲ ನಮ್ಗೆ, ಗೊತ್ತಿದೆಯಾ ಇಲ್ವಾ? ಇನ್ ಆಲ್ಫಾ ಮೊದಲನೇದು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ ಆಫ್ ಬಿ ಲಿಮಿಟೆಡ್ ಬೇಟಾ ಲಿಮಿಟೆಡ್ 39 lakhs. ಕರೆಕ್ಟ್ ಏನಪ್ಪ? ಕರೆಕ್ಟ್ ಸರ್. ಬೀಯಿಂಗ್ ಪಿ ಸಿ ಡ್ಯೂ, ಬೀಯಿಂಗ್ ಪಿ ಸಿ ಡ್ಯೂ ಕ್ಲಿಯರ್. ಎರಡನೇ ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್. ಓಕೆನಾ? ಇಲ್ಲಿ ಮತ್ತೆ ಎಲ್ಲ ಬರೆಯಕ್ ಹೋಗ್ಬಿಡಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟೋಟಲ್ ಅಸೆಟ್ಸ್ ಎಷ್ಟಿದ್ಯಪ್ಪ? 45 lakhs ಇದೆ. ಕರೆಕ್ಟಾ? ಒಂದೇ ಒಂದ್ ಲೈನ್ ಬಿಡೋಣ, ಅದನ್ನ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಅಂತ ಬರ್ತಿರ್ತೀನಿ. ಇದ್ರೆ ಬರೆಯೋಣ, ಇಲ್ಲ ಅಂದ್ರೆ ಬೇಡ. ಓಕೆನಾ? ಟು ಲಯಬಿಲಿಟೀಸ್ ಏನೇನಿದೆ ನೋಡಿ. ಸಡನ್ಲಿ ಕ್ರೆಡಿಟ್ ಆಪ್ಸ್ 2,01,00,000, ವರ್ಕ್ಮನ್ ಸೇವಿಂಗ್ ಫಂಡ್, ವರ್ಕ್ಮನ್ ಸೇವಿಂಗ್ಸ್ ಫಂಡ್ 2 lakhs, 2 lakhs ಇನ್ಶೂರೆನ್ಸ್ ಫಂಡ್, ಇನ್ಶೂರೆನ್ಸ್ ಫಂಡ್ 65,000, 14% ಡಿಬೆಂಚರ್ಸ್, ಡಿಬೆಂಚರ್ಸ್ ಅಕೌಂಟ್ 6,50,000, 6,50,000 ಕರೆಕ್ಟ್ ಏನಪ್ಪ? ಈಗ ಇವೆಲ್ಲ ಟೋಟಲ್ ಇದಕ್ಕೆ ಬಿಸ್ನೆಸ್ ಪರ್ಚೇಸ್ ಎಷ್ಟಪ್ಪ ಕೊಡ್ತಾ ಇದೀವಿ? 11 lakhs. 39 lakhs ಪಿ ಸಿ ಕೊಡ್ತಾ ಇದೆ. ಕರೆಕ್ಟಾ? ಈಗ ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಡಿಮೆ ಇದೆ. 100% ಪಕ್ಕ ನಮ್ಗೆ 5,65,000 ರೂಪಾಯಿ ಗುಡ್ ವಿಲ್ ಬರ್ತಾ ಇದೆ. ಇದಕ್ಕೆ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ ಅಂತ ಕರೆಯೋಣ. ಏನಂತ ಕರೆಯೋಣ? ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್. ಇನ್ನ ನೆಕ್ಸ್ಟ್ ಏನಂತ ಬರೀತೀರಾ? ಲಿಕ್ವಿಡೇಟರ್ ಆಫ್ ಬಿ ಲಿಮಿಟೆಡ್ ಡೆಬಿಟ್ 39 lakhs ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 33,60,000, ಕ್ಯಾಶ್ 5,40,000, ಬೀಯಿಂಗ್ ಪಿ ಸಿ ಪೇ. ಈಗ ಇನ್ನೊಂದೇ ಒಂದು ಎಂಟ್ರಿ, ಅದೇ ಲಾಸ್ಟ್ ಜರ್ನಲ್ ಎಂಟ್ರಿ,
ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರಿ. ಅದಕ್ಕೆ ಎರಡು ಮಾರ್ಕ್ಸ್ ಇರುತ್ತೆ. ಏನಂತೆ ನೋಡಿ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಡಿಬೆಂಚರ್ಸ್ 650,000 ಇದ್ದಾರೆ, 500 ರೂಪಾಯಿ ಕೊಟ್ಟಿದ್ದಾರೆ. ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಡಿಬೆಂಚರ್ಸ್ ನ ತಗೊಂಡೋದ್ಮೇಲೆ ಡಿಬೆಂಚರ್ಸ್ ನ ಬೇಟಾ ಕಂಪನಿಯಿಂದ ತಗೊಂಡೋದ್ರೆ ಆಲ್ಫಾ ಕಂಪನಿಯವರು ಡಿಬೆಂಚರ್ಸ್ ಗೆ 550 ರೂಪಾಯಿ ಕ್ಯಾಶ್ ಕೊಟ್ಟು ಓಡಿಸ್ಬಿಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ರೆ 550 ರೂಪಾಯಿ ಕೊಟ್ಟು ಕ್ಯಾಶ್ ಓಡಿಸ್ಬಿಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಇಲ್ಲಿ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 1,300 ಎಷ್ಟಪ್ಪ, 5,650,000 600,000 ಡಿಬೆಂಚರ್ಸ್ ಎಷ್ಟೋ ಇದ್ದಾರೆ, 1,300 ಡಿಬೆಂಚರ್ಸ್ 6.5 ಲಕ್ಷ ಇದ್ದಾರೆ, 6.5 ಲಕ್ಷ ಇದ್ದಾರೆ, ಕರೆಕ್ಟ್ ಏನಪ್ಪ? ಇವ್ರಿಗೆ ನಾವು ಕ್ಯಾಶ್ ಎಷ್ಟು ಕೊಡ್ತಾ ಇದೀವಿ, 1,300 ಡಿಬೆಂಚರ್ಸ್, 1,300 ಡಿಬೆಂಚರ್ಸ್ ಗೆ ಎಷ್ಟೆಷ್ಟು ಕೊಡ್ತಾ ಇದೀವಿ, 550 ರೂಪಾಯಿ ಕೊಡ್ತಾ ಇದೀವಿ, 7,15,000 ಕೊಡ್ತಾ ಇದೀವಿ. ಅಲ್ಲಿಗೆ ಎಷ್ಟು ಜಾಸ್ತಿ ಕೊಡ್ತಾ ಇದೀವಿ, 65,000 ಜಾಸ್ತಿ ಕೊಡ್ತಾ ಇದೀವಿ. ಇದನ್ನ ಏನಂತ ಕರೀತೀರಾ, ಗುಡ್ ವಿಲ್ ಅಕೌಂಟ್ ಡೆಬಿಟ್. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀ. ಯಾಕೆ ಜಾಸ್ತಿ ಕೊಡ್ತಾ ಇದೆ ಅಂದ್ರೆ ಗುಡ್ ವಿಲ್ ಇದೆ ಅದಕ್ಕೆ. ಅರ್ಥ ಆಯ್ತಾ? ಕ್ಲಿಯರ್ ಕ್ಲಿಯರ್ ಸರ್. ದಟ್ಸ್ ಆಲ್. ಇಷ್ಟು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಬರುತ್ತೆ.